ಸ್ನೇಹಿತರೆ ಹಾಗೂ ಆರನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ರೇಖಾಗಣಿತದ ಮೂಲ ಅಂಶಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 4.4 ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಅಧ್ಯಾಯ 4 ರೇಖಾಗಣಿತದ ಮೂಲ ಅಂಶಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 4.4 ಬರ್ತಕ್ಕಂಥ ಮೊದಲನೇ ಸಮಸ್ಯೆಯನ್ನು ಚರ್ಚೆ ಮಾಡೋಣ. ಅಭ್ಯಾಸ 4.4 ಅದರಲ್ಲಿ ಒಂದನೇದ ಸಮಸ್ಯೆ, ತ್ರಿಭುಜ ಎ ಬಿ ಸಿಯ ಕಚ್ಚಾ ಚಿತ್ರವನ್ನು ರಚಿಸಿ, ಪಿ ಬಿಂದುವನ್ನು ತ್ರಿಭುಜದ ಒಳಗೆ ಮತ್ತು ಕ್ಯೂ ಬಿಂದುವನ್ನು ತ್ರಿಭುಜದ ಹೊರಗೆ ಗುರುತಿಸಿ, ಎ ಬಿಂದು ತ್ರಿಭುಜದ ಹೊರಗಿದೆಯೇ ಒಳಗಿದೆಯೇ ಅಂತ ಕೇಳ್ತಾರೆ ನೋಡ್ರಿ. ಹಂಗೆ ಒಂದು ತ್ರಿಭುಜವನ್ನು ರಚನೆ ಮಾಡೋಣ. ಕಚ್ಚಾ ತ್ರಿಭುಜ, ಒಂದು ಬಾಹು, ಎರಡನೇ ಬಾಹು, ಈ ತ್ರಿಭುಜಕ್ಕೆ ಹೆಸರು ಕೊಡೋಣ ಎ ಬಿ ಸಿ ತ್ರಿಭುಜ. ಅಂದರೆ ಈ ತ್ರಿಭುಜದೊಳಗೆ ಪಿ ಬಿಂದು, ಇಲ್ಲಿ ಕ್ವಶನ್ ನೋಡ್ರಿ, ಪಿ ಬಿಂದುವನ್ನು ತ್ರಿಭುಜದ ಒಳಗೆ, ಪಿ ಬಿಂದು ಗುರುತು ಮಾಡೋಣ, ಪಿ ಬಿಂದುವನ್ನು ತ್ರಿಭುಜದ ಒಳಗೆ ಗುರುತು ಮಾಡೋಣ, ಕ್ಯೂ ಬಿಂದುವನ್ನು ತ್ರಿಭುಜದ ಹೊರಗೆ ಗುರುತಿಸಿ, ತ್ರಿಭುಜದ ಹೊರಗೆ ಕ್ಯೂ ಬಿಂದುವನ್ನು ಗುರುತಿಸೋಣ. ಗುರುತಿಸಿದ ನಂತರ ಇಲ್ಲೊಂದು ಕ್ವಶನ್ ಕೇಳಿದರು, ಗುರುತಿಸಿದ ನಂತರ ಎ ಬಿಂದು ತ್ರಿಭುಜದ ಹೊರಗಿದೆಯೇ ಅಥವಾ ಒಳಗಿದೆಯೇ ನೋಡಿ. ಇಲ್ಲಿ ಎ ಬಿಂದು ತ್ರಿಭುಜದ ಒಳಭಾಗದಲ್ಲಿತ್ತು ಅಂತ ಹೊರಭಾಗದಲ್ಲಿತ್ತು ಅಂದ್ರೆ ಇದು ಒಳಭಾಗದಲ್ಲಿಲ್ಲ ಹೊರಭಾಗದಲ್ಲಿಲ್ಲ, ಇಲ್ಲದರೆ ತ್ರಿಭುಜದ ಮೇಲದ, ಅದಕ್ಕೆ ಇಲ್ಲಿ ಅನ್ಸಬ್ರಣ. ಅದರಿಂದ ಎ ಬಿಂದುವು ತ್ರಿಭುಜದ ಹೊರಗೂ ಇಲ್ಲ ಒಳಗೂ ಇಲ್ಲ, ಅದು ತ್ರಿಭುಜದ ಮೇಲಿನ ಒಂದು ಬಿಂದು, ತ್ರಿಭುಜದ ಮೇಲಿನ ಒಂದು ಬಿಂದು ಆಗಿದೆ. ಚಿತ್ರದಲ್ಲಿನ ಮೂರು ತ್ರಿಭುಜಗಳನ್ನು ಗುರುತಿಸಿ, ಚಿತ್ರದಲ್ಲಿನ ಮೂರು ತ್ರಿಭುಜಗಳನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಈ ಚಿತ್ರದಾಗ ಎ ಬಿ ಸಿ ಒಂದು ತ್ರಿಭುಜದ, ಈ ತ್ರಿಭುಜದಾಗ ಎ ಡಿ ಮತ್ತು ಒಂದು ಲಂಬ ರೀತಿ ಹೇಳಿದಾರು. ಅಂದರೆ ಇಲ್ಲಿ ಈ ಚಿತ್ರದಲ್ಲಿ ಮೂರು ತ್ರಿಭುಜಗಳನ್ನು ಗುರುತಿಸಿ ಅಂದರು ನೋಡ್ರಿ. ಮೂರು ತ್ರಿಭುಜಗಳಂದಾಗ ಈ ಚಿತ್ರದ ನೋಡೋಣ, ಇಲ್ಲಿ ಚಿತ್ರ ಗುರುತ ಮಾಡೋಣ. ಇಲ್ಲಿಂದ ಹಿಡ್ಕೊಂಡು ಎ ಬಿ ಡಿ ಅಂದರೆ ಈ ಕೋನ ಬರ್ತದೆ, ಒಂದು ಕೋನ. ಅಂದರೆ ಮೂರು ತ್ರಿಭುಜ ಅಂದ್ರೆ ಮೂರು ತ್ರಿಭುಜ ಅಂದಾಗ ಒಂದು ಎ ಬಿ ಡಿ ತ್ರಿಭುಜ, ಎ ಬಿ ಡಿ ತ್ರಿಭುಜ, ಎ ಡಿ ಸಿ ತ್ರಿಭುಜ, ಎ ಬಿ ಸಿ ತ್ರಿಭುಜ. ಅಂದರೆ ಮೂರು ತ್ರಿಭುಜ ಚಿತ್ರದಲ್ಲಿ ಬರ್ತಕ್ಕಂಥ ಮೂರು ತ್ರಿಭುಜ ಬಂದಾಗ ಮೂರು ತ್ರಿಭುಜಗಳು ತ್ರಿಭುಜ ಆ ಮೂರು ತ್ರಿಭುಜಗಳು ಯಾವಂದಾಗ ಚಿತ್ರ ಬೇಕಾಗ್ತದೆ. ಚಿತ್ರ ಎ ಬಿ ಡಿ, ಎ ಬಿ ಡಿ ತ್ರಿಭುಜ, ಆಮೇಲೆ ತ್ರಿಭುಜ ಎ ಸಿ ಡಿ ತ್ರಿಭುಜ ಮತ್ತು ತ್ರಿಭುಜ ಎ ಬಿ ಸಿ ತ್ರಿಭುಜ, ಇವು ಮೂರು ತ್ರಿಭುಜಗಳು ಆಗ್ತವೆ. ಚಿತ್ರದಲ್ಲಿ ನೋಡಿದಾಗ ಎ ಬಿ ಡಿ ತ್ರಿಭುಜ ಒಂದು, ಎ ಸಿ ಡಿ ತ್ರಿಭುಜ ಒಂದು, ತ್ರಿಭುಜ ಎ ಬಿ ಸಿ ತ್ರಿಭುಜ ಒಂದು. ಆಮೇಲೆ ಈ ತ್ರಿಭುಜದೊಳಗೆ ಬರ್ತಕ್ಕಂಥ ಏಳು ಕೋನಗಳನ್ನು ಹೆಸರಿಸಿ, ಎಷ್ಟು ಏಳು ಕೋನಗಳನ್ನು ಹೆಸರಿಸಿ ಅಂದರು. ಅಂದರೆ ಏಳು ಕೋನಗಳನ್ನು ಹೆಸರಿಸೋಣ, ಏಳು ಕೋನಗಳು. ಅಂದರೆ ಏಳು ಕೋನಗಳು ಅಂದರೆ ಚಿತ್ರದಲ್ಲಿ ಒಂದೊಂದು ಗುರುತು ಮಾಡ್ಕೋತ ಸಾಗೋಣ ನೋಡ್ರಿ. ಇಲ್ಲಿ ಬಿ ಕೋನ ಒಂದು, ಆಮೇಲೆ ಎ ಕೋನ ಒಂದು, ಡಿ ಕೋನ ಒಂದು, ಆಮೇಲೆ ಈ ಕೋನ ಒಂದು, ಈ ಕೋನ ಒಂದು, ಹಂಗೆ ಆಮೇಲೆ ಈ ಪೂರ್ತಿ ಕೋನ ಒಂದು, ಈ ಕೋನ ಒಂದು, ಮತ್ತು ಈ ಪೂರ್ತಿ ಕೋನ ಒಂದು. ಹಂಗಾರೆ ಈ ಕೋನಗಳನ್ನ ಬರ್ಕೋತ ಹೋಗೋಣ. ಇಲ್ಲಿ ಬರ್ತಕ್ಕಂಥ ಫಸ್ಟ್ ಕೋನ ಕೋನ ಎ,
ಕೋನ ಬಿ, ಕೋನ ಸಿ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಕೋನ ಬಿ ಎ ಡಿ, ಬಿ ಎ ಡಿ. ಹಂಗಾರೆ ಕೋನ ಬಿ ಎ ಡಿ ಬರ್ತದೆ, ಹಂಗಾರೆ ಅದ್ರ ಜೊತೆ ಸಿ ಡಿ ಸಿ ಎ ಡಿ ಬರ್ತದೆ, ಕೋನ ಸಿ ಎ ಡಿ. ಸಿ ಎ ಡಿ ಆದ ನಂತರ ಬರ್ತಕ್ಕಂಥದ್ದು ಕೋನ ಎ ಡಿ ಬಿ, ಎ ಡಿ ಎ ಡಿ ಬಿ. ಇದರ ಜೊತೆ ಕೋನ ಎ ಡಿ ಸಿ, ಎ ಡಿ ಸಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕೋನಗಳಾಗ್ತಾವೆ. ಇನ್ನು ಆರು ರೇಖಾಖಂಡಗಳ ಹೆಸರುಗಳನ್ನು ಬರೀರಿಂದನು. ಆ ರೇಖಾಖಂಡ ಅಂದಾಗ ಇಲ್ಲಿ ಬರ್ತಕ್ಕಂಥ ಚಿತ್ರದಲ್ಲಿ ಎ ಬಿ ರೇಖಾಖಂಡದ ಎ ಬಿ, ಎ ಸಿ, ಎ ಡಿ, ಬಿ ಡಿ, ಸಿ ಡಿ, ಬಿ ಸಿ ರೇಖಾಖಂಡಗಳು ಅದಾವೆ. ಅಂದರೆ ಆರು ರೇಖಾಖಂಡಗಳನ್ನ ಹೆಸರಿಸಂದರು. ಈಗ ಆರು ರೇಖಾಖಂಡಗಳು ಸಿ, ಆರು ರೇಖಾಖಂಡಗಳು. ಆ ರೇಖಾಖಂಡಗಳಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಎ ಬಿ ಬಿ ಸಿ ಸಿ, ಎ ಬಿ ಬಿ ಸಿ ಸಿ, ಎ ಬಿ ಬಿ ಸಿ ಸಿ, ಎ ಬಿ ಬಿ ಸಿ ಸಿ ಎ. ಆಮೇಲೆ ಎ ಡಿ ಒಂದು ಬರ್ತದೆ, ಬಿ ಡಿ ಸಿ ಡಿ, ಎ ಡಿ ಸಿ ಡಿ ಸಿ ಡಿ ಬಿ ಡಿ. ನೆಕ್ಸ್ಟ್ ಬರ್ತದೆ ಬಿ ಡಿ ಬಿ ಡಿ ಒಂದು ಬರ್ತದೆ. ಒಂದು ಎರಡು ಮೂರು ನಾಲ್ಕು ಐದು ಆರು, ಆರು ಆಗ್ತದೆ ಬಿ ಡಿ ರೇಖಾಖಂಡಗಳು. ಇನ್ನು ಯಾವ ಎರಡು ತ್ರಿಭುಜಗಳು ಕೋನ ಬಿ ಅನ್ನು ಸಾಮಾನ್ಯವಾಗಿ ಹೊಂದಿವೆ? ಯಾವ ಎರಡು ತ್ರಿಭುಜ ಕೋನ ಬಿ ಅನ್ನು ಸಾಮಾನ್ಯವಾಗಿ ಕೋನ ಬಿ ಅನ್ನು ಸಾಮಾನ್ಯವಾಗಿ ಕೋನ್ ಬಿ ಅನ್ನು ಸಾಮಾನ್ಯವಾಗಿ ಯಾವ 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 ಎರಡು ತ್ರಿಭುಜಗಳು ಕೋನ ಬಿ ಅನ್ನು ಸಾಮಾನ್ಯವಾಗಿ ಹೊಂದಿವೆ ಎಂದಾಗ ಒಂದು ಎ ಬಿ ಡಿ ತ್ರಿಭುಜ, ಇನ್ನೊಂದು ಎ ಬಿ ಸಿ ತ್ರಿಭುಜ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಬಿ ಡಿ ಯು ಕೋನ ಬಿ ಅನ್ನು ಸಾಮಾನ್ಯವಾಗಿ ಸಾಮಾನ್ಯವಾಗಿದೆ, ಕೋನ ಬಿಯು ಸಾಮಾನ್ಯವಾಗಿದೆ. ಇಷ್ಟು ಅಭ್ಯಾಸ ನಾಲ್ಕು ಪಾಯಿಂಟ್ ನಾಲ್ಕರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು. ವಿದ್ಯಾರ್ಥಿಗಳಿಗೂ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ರು ನನ್ನ ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಧನ್ಯವಾದಿಸುತ್ತಾ ಥ್ಯಾಂಕ್ ಯು 29 ಆಲ್.